ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ರಿಗೂ ಕೂಡ ಸ್ಕಾಲರ್ಶಿಪ್ನ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಸಬ್ಸ್ಕ್ರೈಬ್ ಅಲ್ಲಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಸರ್ಕಾರ ಹೊಸ ಅಪ್ಡೇಟ್ನ ಕೊಟ್ಟಿದ್ದಾರೆ, ಸ್ಕಾಲರ್ಶಿಪ್ನ ಪಡಿಬೇಕಂದ್ರೆ ಹೊಸ ಇಂಪಾರ್ಟೆಂಟ್ ಅಪ್ಡೇಟ್ನ ಕೊಟ್ಟಿದ್ದಾರೆ. ಏನಂದರೆ ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಪ್ರೋತ್ಸಾಹಧನ ಪ್ರೈಸ್ ಮನಿ ಅಂತ ಇಶ್ಯೂ ಮಾಡ್ತಾರೆ ರಾಜ್ಯ ಸರ್ಕಾರದವರು. ಪಾಸ್ ಆದವರಿಗೆ ಪ್ರೈಸ್ ಮನಿ ಅಂತ ಇಶ್ಯೂ ಮಾಡ್ತಾರೆ. SC ST ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರೈಸ್ ಮನಿ ಕೊಡ್ತಾರೆ. ಪ್ರಾಬಬಲಿ SC ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ಕೋತೀನಿ. ಅದಕ್ಕೆ ಹೊಸದಾಗಿ ಅಪ್ಡೇಟ್ನ ಕೊಟ್ಟಿದ್ದಾರೆ. ಇಲ್ಲಿ ಆನ್ಲೈನಲ್ಲಿ ಅರ್ಜಿಯನ್ನು ಕೂಡ ಆಹ್ವಾನಿಸಿದ್ದಾರೆ. 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಅದೇ ಮಿತಿ ಬೇಕು, 9ವರೆಗೆ 2 ವರ್ಷ ಮಿತಿ. ಅವರು ಬಯೋಮೆಟ್ರಿಕ್ ಅಥೆಂಟಿಕೇಶನ್, ನಿಮ್ಮ ಬಯೋಮೆಟ್ರಿಕ್ ದೃಢೀಕರಣ ಮತ್ತು ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ. ಗಮನಿಸಿದ್ದಾರೆ SSC ಅರ್ಜಿಯನ್ನು ಕೂಡ ಅರ್ಜಿಯನ್ನು ಕೊಡ. ಅದೇ ರೀತಿ 12th ಅಂದ್ರೆ ಪಾಸು ಡಿಪ್ಲೊಮಾ ಆಗಿ ಡಿಗ್ರಿ ಆಗಿದ್ದು ಅವರು ಕೂಡ ಪಾಸ್ ಆಗಿದ್ದಾರೆ. ಅರ್ಜಿಯನ್ನು ಕೂಡ ಬಂದಿದ್ದಾರೆ. ಅದು ಬಂದ್ಬಿಟ್ಟು ಪ್ರೈಸ್ ಮನಿ ಸ್ಕಾಲರ್ಶಿಪ್ ಅಂತ, ಅದು SC ಮಾತ್ರ ಸರ್ಕಾರದವರು ಕೊಡ್ತಾರೆ. ನಿಮಗೆ ಕೊಡ್ತಾರೆ PUC ಅವರದ 25 ಅದಕ್ಕೆ ಅದನ್ನ ಹಾಕ್ಬೇಕು. ಯಾರು ವಿದ್ಯಾರ್ಥಿಗಳು SSC IT ಡಿಪ್ಲೊಮಾ ಡಿಗ್ರಿ ಮಾಸ್ಟರ್ ಡಿಗ್ರಿ ಯಾವ್ದಾಗಿರ್ಬೋದು ಅವರಿಗೆ ಪ್ರೋತ್ಸಾಹ ಮಾಡೋಕೆ ಇರ್ತಾರೆ. ಮೇನ್ ಆಗಿ ಒಂದು ಬಂದ್ಬಿಟ್ಟು ಬಯೋಮೆಟ್ರಿಕ್ ಅಪ್ಡೇಟ್ ಆಕ್ಟಿವ್ ಇದೆ ಅಂತ ಮಾಡಿ ನೀವು ಬಯೋಮೆಟ್ರಿಕ್ ಲಿಂಕ್ ಬೇಕಾಗುತ್ತೆ. ಆದ್ರೆ IPPB ಅಲ್ಲೂ ಕೂಡ ಸಿಂಕ್ ಮಾಡುತ್ತೆ ಅಂತ ಮಾಡಿ. ಮೇನ್ ಆಗಿ ಬಯೋಮೆಟ್ರಿಕ್ ಇದು ಒಂದು